ಆತ್ಮೀರೇ, ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ಇದು 11ನೇ ವರ್ಷ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ನಾಗಮ್ಮ ಫೌಂಡೇಶನಿಂದ ಈ ಕಾರ್ಯಕ್ರಮ ಮಾಡಬೇಕಾದ್ರೆ, 11ನೇ ವರ್ಷದಿಂದ ಮಾಡಬೇಕಾದ್ರೆ 10 ವರ್ಷಗಳು ಕಾರ್ಯಕ್ರಮ ಮುಗಿದ ಮೇಲೆ ಜಾಸ್ತಿ ಜನ ಗ್ರ್ಯಾಟಿಟ್ಯೂಡ್ ಗ್ರ್ಯಾಟಿಟ್ಯೂಡ್ ಅಂತ ಪದ ಬಳಸ್ತಾ ಇದ್ರು. ಈ ಕಾರ್ಯಕ್ರಮದಿಂದ ಹೋಗಬೇಕಾದ್ರೆ ಆ ಗ್ರ್ಯಾಟಿಟ್ಯೂಡ್ ಬಗ್ಗೆ ತಿಳ್ಕೊಂಡ್ವಿ, ಅರ್ಥ ಮಾಡ್ಕೊಂಡ್ವಿ ಅಂತ. ಸೊ ಹಾಗಾಗಿ ಈ ವರ್ಷ ಗ್ರ್ಯಾಟಿಟ್ಯೂಡ್ ಎ ಫಂಕ್ಷನ್ ವಿತ್ ಡಿಫ್ರೆಂಟ್ ಎಮೋಷನ್ಸ್ ಅಂತ ನಾನು ಹೆಸರನ್ನು ನೀಡಿದ್ದೇನೆ. ಯಾಕೆಂದರೆ ನಮಗೆ ಹತ್ತಿರದಲ್ಲಿದ್ದವರು ದೂರ ಆದಾಗ ಅದು ಕಳೆದ ವರ್ಷ ಕಳ್ಕೊಂಡಾಗ ಬೇಸರ ಆಗುತ್ತೆ. ಹಾಗಾಗಿ ಶ್ರದ್ಧಾಂಜಲಿಯನ್ನು ವಿಭಿನ್ನವಾಗಿ ನಾನು ನಿಖಿತ ಅವರಲ್ಲಿ ವಿನಂತಿಸ್ಕೊಂಡೆ. ಅತಿಥಿಗಳು ಬರೋದಕ್ಕಿಂತ ಮುಂಚೆನೆ ಮಾಡಿಬಿಡೋಣ, ಬೇರೆ ಹಂತಕ್ಕೆ ತೆರಳೋಣ ಅಂತ. ಆತ್ಮೀರೆ, ಈ ಸಭಾಂಗಣದಲ್ಲಿ ನಿರಂತರವಾಗಿ ನಡೆಯೋದಕ್ಕೆ ಅವಕಾಶ ಆಗಿರೋದು ನಮ್ಮ ಭಾರತೀಯ ವಿದ್ಯಾಭವನದ ಚೇರ್ಮನ್ ಆಗಿರುವಂತಹ ಎನ್ ರಾಮಾನುಜ ಅವರು. ಇಲ್ಲಿ ಒಂಥರ ಕಟ್ಟಪ್ಪಣೆ ಥರ ಮಾಡಿಬಿಟ್ಟಿದ್ದಾರೆ, ಇಲ್ಲೇ ಮಾಡಬೇಕು ನೀವು ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತ. ಇವತ್ತು ನಮ್ಮ ಜೊತೆ ಇದ್ದಾರೆ ಎನ್ ರಾಮಾನುಜ ಅವರೇ, ತಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೊರ್ತೇನೆ. ಎನ್ ರಾಮಾನುಜ ಅವರು HMT ಚೇರ್ಮನ್ ಆಗಿ ಕಾರ್ಯನಿರ್ವಹಿಸಿದವರು, ಮೈಸೂರಿನಲ್ಲಿರ್ತಾರೆ. ಈ ಭಾರತೀಯ ವಿದ್ಯಾಭವನ ಈಗೇನು ಈ ಕಟ್ಟಡ ಇದೆ, MP ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಇದರೆಲ್ಲದರ ಚೇರ್ಮನ್ ಆಗಿದ್ದಾರೆ. ಆತ್ಮೀರೆ, ಶ್ರೀ TVN ಮೂರ್ತಿ ಈಗಾಗಲೇ ಜಯೇಶ್ ಅವರು ಪರಿಚಯ ಮಾಡಿದ್ದಾರೆ. ನಾನು ನಿಖಿತ್ ಅವ್ರಿಗೆ ಹೇಳ್ತಾ ಇದ್ದೆ 10:30 ಕರೆಕ್ಟಾಗಿ ಹಾಡು ಶುರು ಮಾಡಿ, 11 ಗಂಟೆ ಕರೆಕ್ಟಾಗಿ ಕಾರ್ಯಕ್ರಮ ಆರಂಭ ಮಾಡಿ ಅಂತ. ಅದಕ್ಕೆ ಕಾರಣ ನನ್ನ ಮನಸ್ಸಿನಲ್ಲೆಲ್ಲ ಒಂದು ಕಡೆ ಟೈಮ್ ಬಗ್ಗೆ ಪ್ರೀತಿ ಮೂಡಿಸಿರೋರು TVN ಮೂರ್ತಿ. ಆತ ಝೋನ್ ಪ್ರೆಸಿಡೆಂಟ್ ಆಗಿದ್ದಾಗ ನಾನು ಝೋನ್ ಆಫೀಸರ್ ಆಗಿದ್ದೆ. ಇದುವರೆಗೆ ಆತ ಮಾಡಿರುವ ಕಾರ್ಯಕ್ರಮ ಸರಿಯಾದ ಟೈಮ್ಗೆ ಆರಂಭ ಆಗಿದೆ, ಸರಿಯಾದ ಟೈಮ್ಗೆ ಎಂಡ್ ಆಗಿದೆ. ದಟ್ ಈಸ್ ಈಸ್ ರೆಕಾರ್ಡ್. JCSಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ಗಳಾದ್ರೂ ಎಲ್ಲರೂ ಹೇಗೆ ರೆಡಿಯಾಗಿರ್ತಿದ್ರು ಅಂದರೆ ಆ ಟೈಮಿಗೆ ಸರಿಯಾಗಿ ಶುರುವಾಗುತ್ತೆ, ಸರಿಯಾಗಿ ಮುಗಿಯುತ್ತೆ, ಅದೇನಾಗಲಿ ತಲೆ ಮೇಲೆ ತಲೆ ಹೋಗಲಿ ಅನ್ನೋ ಆ ರೀತಿಯಲ್ಲಿ. ಸೊ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್, ವ್ಯಾಲ್ಯೂ ಆಫ್ ಟೈಮ್ ಮ್ಯಾನೇಜ್ಮೆಂಟ್ ನಾನು ಕಲಿತಿದ್ದು, ಮತ್ತು ಇವತ್ತು ಈ ಪುಸ್ತಕ ಅನುಕ್ಷಣ ಅನುಭವಿಸಿ ಎಲ್ಲೋ ಒಂದು ಕಡೆ ಬರೆಯೋದಕ್ಕೆ ಮೂಲ ಪ್ರೇರೇಪಣೆ TVN ಮೂರ್ತಿ. ಹಾಗಾಗಿ TVN ಮೂರ್ತಿ ನೀವು ಇವತ್ತು ಇರಬೇಕು ಅಂತ ರಿಕ್ವೆಸ್ಟ್ ಮಾಡಿದೆ. TVN ಮೂರ್ತಿ ಬಗ್ಗೆ ಒಂದು ಸ್ವಲ್ಪ ಸುಮ್ಮನೆ ಹೇಳಿರ್ತೀನಿ. ಇದುವರೆಗೆ 121 ದೇಶ ಸುತ್ತಿದ್ದಾರೆ, 121. ಅದರಲ್ಲಿ ಕೆಲವೊಂದು ದೇಶಗಳನ್ನು 25-25 ಸರಿ ಸುತ್ತಿದ್ದಾರೆ. ಸೊ ಹಾಗಾಗಿ ಅವರ ಪ್ಯಾಷನ್ನೇ ಪ್ರಪಂಚ ಸುತ್ತೋದು. ನಾನೊಂದು ಸರಿ ಕೇಳಿದೆ, ಒಂದು 7-8 ದೇಶಕ್ಕೆ ನನ್ನ ಜೊತೆ ಕರ್ಕೊಂಡೋಗಿದ್ದಾರೆ. ಸುಮ್ಮನೆ ಮೈಸೂರಿಗೆ ಹೋಗಿ ಬಂದಂಗೆ ಆಗಿದೆ. ಅವ್ರ ಜೊತೆ ಏನಾದರೂ ನೀವು ಫಾರಿನ್ ಟೂರ್ಗೆ ಹೋದರೆ ಅಷ್ಟು ಮೈಸೂರಿಗೆ ಕರ್ಕೊಂಡೋದಂಗೆ ಕರ್ಕೊಂಡೋಗಿ ಬರ್ತಾರೆ, ಆರಾಮಾಗಿ ಹೋಗಿ ಬರ್ಬೋದು. ನಾನು ಅವ್ರ ಪರವಾಗಿ ಸರ್ಟಿಫಿಕೇಟ್ ಕೊಡ್ತೇನೆ, ಯಾಕೆಂದರೆ ನಾನು ಹೋಗಿ ಬಂದಿದ್ದೀನಿ. ಮೂರ್ತಿ ಕೇಳಿದೆ ನಾನು, ಏನು ಮೂರ್ತಿ ನೀವು ಬೇಜಾರಾಗಲ್ವಾ, ಬರೀ ಪ್ರಪಂಚನೇ ಸುತ್ತಕೊಂಡಿರ್ತೀರಲ್ಲ ಅನ್ನೋ ಥರ ಕೇಳಿದೆ. ಅದೊಂದು ಮಾತು ಹೇಳಿದ್ರು, ಜಪ್ಪಿ ನನಗೆ ಪ್ರಪಂಚ ಸುತ್ತಬೇಕು ಅನ್ನೋ ಆಸೆ, ಆದರೆ ಒಬ್ಬನೇ ಸುತ್ತಕ್ಕೆ ನನಗೆ ಆಸೆ ಇಲ್ಲ, ಆಸಕ್ತಿ ಇಲ್ಲ. ಅದಕ್ಕೆ ಏನು ಮಾಡ್ತೀನಿ, ಜನರೊಂದು ಟೀಮ್ ಮಾಡ್ಕೊಳ್ತೀನಿ, ಕರ್ಕೊಂಡೋಗ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳಿದ್ರು. ಸೊ ವಿಶಿಷ್ಟವಾದಂತಹ ವ್ಯಕ್ತಿ ನನ್ನ ಜೀವನದಲ್ಲಿ ನೋಡಿರೋದು TVN ಮೂರ್ತಿ ಅಂತಹ ವಿಶಿಷ್ಟವಾದ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಮೂರ್ತಿ ಸ್ವಾಗತ. ಮೂರ್ತಿ ದೇಶ ಸುತ್ತಿರೋರು ಅಂದಾಗ ನಾನು ಇಲ್ಲಿ ಒಬ್ಬರನ್ನ ಆಡಿಯನ್ಸಲ್ಲಿ ಗುರುತಿಸಲೇಬೇಕು. ಮೂರ್ತಿ ವಿಮಾನದಲ್ಲಿ ಸುತ್ತಿದ್ದಾರೆ, ಇಡೀ ಪ್ರಪಂಚನ ಒಂದು ರೌಂಡ್ ನಡ್ಕೊಂಡು ಸುತ್ತಿರೋರು ನಮ್ಮ ಜೊತೆ ಇದ್ದಾರೆ ಅಂದರೆ EP ಮೆನನ್, ಐ ವಾಂಟ್ ಟು ರೆಕಗ್ನೈಸ್ ಯು. ಸೊ ಅವರೊಂದು ಪುಸ್ತಕನೂ ಬರೆದಿದ್ದಾರೆ. ಸೊ ಇಡೀ ಪ್ರಪಂಚನ ಒಂದು ರೌಂಡ್ ನಡ್ಕೊಂಡು ಬಂದಿರೋರು, ಸೊ ಅಂಥವ್ರು ನಮ್ಮ ಜೊತೆ ಇದ್ದಾರೆ. ಆತ್ಮೀರೆ, ಸತ್ಯನಾರಾಯಣ VR, ನಾವು ಕಳೆದ ವರ್ಷ ಅವರಿಗೆ ರವಿ ರೋಡೇಕರ್ ಅವಾರ್ಡನ್ನು ಕೂಡ ನೀಡಿದ್ದೇವೆ. 7-8 ವರ್ಷಗಳ ಹಿಂದೆ ಪರಿಚಯ ಆದರು, ಆತ್ಮೀಯ ಮಿತ್ರರಾಗಿ, ತರಬೇತಿ ಸ್ನೇಹಿತರಾಗಿ ದೂರದರ್ಶನದಲ್ಲೂ ಕೆಲವು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇವತ್ತು ಬಿಸ್ನೆಸ್ ಬಗ್ಗೆ ನೆನೆ, ಒಬ್ಬ ಕಾಮನ್ ಬಿಸ್ನೆಸ್ ಮನ್ನನ್ನು ಕೂಡ ಒಂದು ಸ್ವಲ್ಪ ಅನ್ಕಾಮನ್ ಅಥವಾ ಎಕ್ಸ್ಟ್ರಾ ಆರ್ಡಿನರಿ ಬಿಸ್ನೆಸ್ ಮೆನ್ ಆಗೋದಕ್ಕೆ ಸಪೋರ್ಟ್ ನೀಡ್ತಾ ಇರುವ ಸತ್ಯನಾರಾಯಣ VR ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಇನ್ನು NM ಬಿರಾದಾರ್, ಉತ್ತರ ಕರ್ನಾಟಕಕ್ಕೆ ಎಷ್ಟೊಂದು ಜನಕ್ಕೆ ಈತ ದೇವರು. ಯಾಕೆ ಅಂದರೆ ದೇವರು ಅಂತ ಯಾರನ್ನು ಕರೀತಾರೆ ಅಂದರೆ ಕೆಲಸ ಕೊಡಿಸ್ತಾರೆ. ಪ್ರಾಮಾಣಿಕವಾದ ಮಾರ್ಗದಲ್ಲಿ 15,000 ಜನ ವಿದ್ಯಾರ್ಥಿಗಳಿಗೆ ಅವರು ತರಬೇತಿ ನೀಡಿರೋದು ಒಂದು 15-20 ಲಕ್ಷದ ಮೇಲೆ ಲೆಕ್ಕ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಆದರೆ ಬಿರಾದಾರ್ ಒಬ್ಬರಿಂದಾಗಿ 15,000 ಜನ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಒಳಗಡೆ ಕೆಲಸಕ್ಕೆ ಸೇರ್ಕೊಂಬಿಟ್ಟಾರೆ. ಸೊ ಇವರು ಮಾಡಿರೋದೇನಿಲ್ಲ, ಅವ್ರು ಕಲ್ತಿದ್ದೆಲ್ಲ ಒಂದು 10-12 ವಿಷಯದಲ್ಲಿ ಈ ಮನುಷ್ಯ ಅರ್ದು ಕುಡಿದುಬಿಟ್ಟಿದ್ದಾರೆ. ಯಾರು ಫ್ಯಾಕಲ್ಟಿ ಬರಲಿಲ್ಲ ಅಂದರೆ ಆ ಕ್ಲಾಸ್ ತೊಗೊಳ್ತಾರೆ, ಅಷ್ಟು ಎಕ್ಸ್ಪರ್ಟ್ ಇತ್ತ.
ಸೊ ಹಾಗಾಗಿ ಆ ಸಂಸ್ಥೆನ ಕಟ್ಟಿ ಚಾಣಕ್ಯ ಕೆರಿಯರ್ ಅಕಾಡೆಮಿ ಅಂತ. ನಾನು ಉತ್ತರ ಕರ್ನಾಟಕದಲ್ಲಿ ಸುಮ್ಮನೆ ಹೇಳ್ತೀನಿ, ಎನ್ ಎಂ ಬಿರಾದವ್ರು ಗೊತ್ತು ಅಂತ, ಹಂಗಂದ್ರೆ ನಾನು ದೊಡ್ಡ ಮನುಷ್ಯನ ಥರ ನೋಡ್ತಾರವ್ರು. ಅವ್ರು ಗೊತ್ತು ಅಂತ ಆದರೆ ಎನ್ ಎಂ ಬಿರಾದವ್ರ ಏ ಅದು ನನ್ನ ಫ್ರೆಂಡು ಅಂದ್ಬಿಡ್ತೀನಿ. ಅವ್ರು ಇನ್ನೂ ಅವಾಗ ಹೌದು ಸರ್ ನಮ್ಮ ಈ ಭಾಗದಲ್ಲಿ ನಮಗೆಲ್ಲ ದೇವರು ಅಂತ ಅವ್ರು ಹೇಳಿರೋ ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅವ್ರನ್ನ ಉತ್ಪ್ರೇಕ್ಷೆಗೆ ಹೇಳಿಲ್ಲ ನಾನು. ಜೊತೆಗೆ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಅಪಾಯಿಂಟ್ಮೆಂಟ್ ತೊಗೊಂಡು ಇವ್ರಿಗೆ ಬಂದು ಇವ್ರ ಮನೆಗೆ ನಾವು ಹೋಗಿ ನಾನು ಊಟ ಮಾಡ್ತಾ ಇದ್ದಾಗ ಇವ್ರ ಕಾಲಿಗೆ ಬಿದ್ದಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ಮಾತು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಬಿರಾದಾರ್ ಎರಡು ಮೂರು ವರ್ಷದಿಂದ ನಮ್ಮ ಜೊತೆ ಇದ್ದಾರೆ, ಅವ್ರು ಹೇಳಿದ್ದಾರೆ ನಾನು ನಿಮ್ಮ ಜೊತೆ ಇರ್ತೀನಿ ಜಯಪ್ರಕಾಶ್ ಅಂತ. ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರೋರು ನಮ್ಮ ಸಮಾಜಕ್ಕೆ ಹೆಚ್ಚಬೇಕು, ಹಾಗಾಗಿ ಈ ವೇದಿಕೆನ ಅವ್ರಿಗೆ ನೀಡಿದ್ದೇವೆ. ಬಿರಾದಾರ್ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾನೆ. ಸ್ನೇಹಿತರೆ, ಇನ್ನು ಒಬ್ಬರು ಇಬ್ಬರು ಅತಿಥಿಗಳು ಕಾರಣಾಂತರಗಳಿಂದ ಬರ್ತಾರೆ ಅಥವಾ ಬರಲ್ಲ ಅನ್ನೋದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಮೋರ್ ದೆನ್ 90% ನಾವು ಯಾರು ಬರಬೇಕಿತ್ತು ಅವರೆಲ್ಲ ಬಂದಿದ್ದಾರೆ. ಅವರಿಗೆಲ್ಲ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತೇನೆ.